ನಾರಾಯಣ 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 ದೈತ್ಯಾರಿಹ ಪುಂಡರೀಕಾಕ್ಷಃ ದೈತ್ಯಾರಿಹ ಪುಂಡರೀಕಾಕ್ಷಃ ಅಚ್ಯುತೋ ಮಧುಸೂದನಃ ಅಚ್ಯುತೋ ಮಧುಸೂದನಃ ರಮಾ ರಮಣ ದೇವೋ ಮಾಂ ರಮಾ ರಮಣ ದೇವೋ ಮಾಂ ಸಂರಕ್ಷತು ಹರಿಸದಾ ಸಂರಕ್ಷತು ಹರಿಸದಾ ಸಂರಕ್ಷತು ಹರಿಸದಾ ಯುದ್ಧವೆಲ್ಲ ಮುಗಿದ ಮೇಲೆ ಕೃಷ್ಣನ ರಥದಿಂದ ಕೆಳಕ್ಕೆ ಧುಮುಕಿ ಅರ್ಜುನನಿಗೆ ನೀನು ಮೊದಲು ರಥದಿಂದ ಇಳಿ ಅಂತ ಹೇಳ್ತಾನೆ. ನೋಡಿ ನೋಡ್ತಾ ಇದ್ದಾಗೆ ಆ ರಥ ದಗದಗನೆ ಉರಿದೋಯ್ತು. ಅರ್ಜುನನಿಗೆ ಆಶ್ಚರ್ಯವಾಯಿತು, ಇದೇನು ಕೃಷ್ಣ ಅಂತ ಹೇಳ್ತಾನೆ. ಆಗ ಕೃಷ್ಣನು, ಅರ್ಜುನ ನೀನು ನನ್ನ ಪ್ರಿಯಭಕ್ತ, ಆದ್ದರಿಂದ ಇಷ್ಟು ದಿನ ಶತ್ರುಪಕ್ಷದವರು ಪ್ರಯೋಗ ಮಾಡಿದ್ದ ಘೋರಾಸ್ತ್ರಗಳನ್ನು ಹಿಡಿದು ಈ ರಥದೊಳಗೆ ಅಡಗಿಸಿ ಇಟ್ಟಿದ್ದೆ. ನಾನು ಆ ರಥದ ಮೇಲೆ ಇರುವವರೆಗೂ ಅದ್ಯಾವುದೂ ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಇಳಿದು ಕೂಡಲೇ ಅವು ಹತ್ಕೊಂಡು ಉರಿತವೆ ಅಂತ ಹೇಳ್ದ. ಒಂದು ಸಾರಿ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಅರ್ಜುನನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ವ್ಯಾಸನ ಮಾತಿಗೆ ಬೆಲೆ ಕೊಟ್ಟು ಅರ್ಜುನನು ತಾನು ಪ್ರಯೋಗಿಸಿದ್ದ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿಕೊಂಡ. ಇದು ಅರ್ಜುನನ ದೈವಭಕ್ತಿ, ಗುರುಭಕ್ತಿಗಳಿಗೆ ಒಳ್ಳೆಯ ಉದಾಹರಣೆ. ಅಂತಹ ಭಕ್ತಿ ಇಲ್ಲದೆ ಹೋದರೆ ಅಂತಹ ಮಹಾಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳಲು ಕೂಡ ಆಗ್ತಾ ಇರಲಿಲ್ಲ. ಅಸ್ತ್ರ ಪ್ರಯೋಗಕ್ಕಿಂತ ಅದನ್ನು ಉಪಸಂಹಾರ ಮಾಡುವುದು ಇನ್ನೂ ಕಷ್ಟ. ಸಖ್ಯಭಕ್ತಿಯಿಂದ ಪ್ರಾರಂಭವಾದ ಅರ್ಜುನನ ಭಕ್ತಿ ಸಾಧನೆ ಕ್ರಮೇಣ ಪರಾಕಾಷ್ಠತೆ ಮುಟ್ಟಿತು. ಕೃಷ್ಣನು ತನ್ನ ಅವತಾರವನ್ನು ಉಪಸಂಹರಿಸಿಕೊಳ್ಳಬೇಕೆಂದು ಸಂಕಲ್ಪ ಮಾಡಿಕೊಂಡ. ಶ್ರೀಕೃಷ್ಣನ ನಿರ್ಯಾಣದ ವಿಷಯವನ್ನು ಕೇಳಿದ ಅರ್ಜುನನು ಕೂಡಲೇ ತೇಜೋಹೀನನಾಗಿ ಹೋದ. ಕೃಷ್ಣನಿಲ್ಲದೇ ಇರತಕ್ಕಂಥ ಜೀವನ ವ್ಯರ್ಥ ಅನಿಸಿ ಹಿಮಾಲಯಕ್ಕೆ ಹೊರಟು ಹೋದ ಅರ್ಜುನ. ಯುಧಿಷ್ಠರನು ಸ್ವರ್ಗಾರೋಹಣ ಮಾಡಿದ. ಸ್ವರ್ಗದಲ್ಲಿ ಅರ್ಜುನನು ಶ್ರೀಕೃಷ್ಣನ ಪಾದಸೇವೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದಾನೆ. ದದರ್ಶ ತತ್ರ ಗೋವಿಂದಂ ದದರ್ಶ ತತ್ರ ಗೋವಿಂದಂ ಬ್ರಾಹ್ಮೇಣ ವಪುಷಾನ್ವಿತಂ ಬ್ರಾಹ್ಮೇಣ ವಪುಷಾನ್ವಿತಂ ದೀಪ್ಯಮಾನಂ ಸ್ವಪುಷಾ ದೀಪ್ಯಮಾನಂ ಸ್ವಪುಷಾ ದಿವ್ಯೈರಸ್ತ್ರೈ ರೂಪಸ್ಥಿತಂ ಚಕ್ರ ಪ್ರಭೃತಿಭಿರ್ ಗೋರೈ ದಿವ್ಯೈ ಪುರುಷ ವಿಗ್ರಹೈ ಉಪಾಸ್ಯಮಾನಂ ವೀರೇಣ ಪಾಲ್ಗುಣೇನ ಸುವರ್ಚಸ ಪಾಲ್ಗುಣೇನ ಸುವರ್ಚಸ. ಯುಧಿಷ್ಠಿರನು ಸ್ವರ್ಗದಲ್ಲಿ ಕೃಷ್ಣನನ್ನು ನೋಡ್ತಾನೆ. ಅವನು ದಿವ್ಯವಾದ ಶರೀರವನ್ನು ಧರಿಸಿ ವಿರಾಜಮಾನನಾಗಿದ್ದ. ಸುದರ್ಶನ ಚಕ್ರ ಮೊದಲಾದ ಆಯುಧಗಳು ದೇಹಧಾರಣೆ ಮಾಡಿ ಅವನ ಸುತ್ತಲೂ ಸೇರಿ ಸೇವೆ ಮಾಡ್ತಾ ಇದ್ದವು. ಮಹಾವೀರನಾದ ಅರ್ಜುನನು ಶ್ರೀಕೃಷ್ಣನ ಪಾದ ಸೇವೆ ಮಾಡ್ತಾ ಇರತಕ್ಕಂಥದ್ದು ಯುಧಿಷ್ಠಿರನಿಗೆ ಕಾಣಿಸಿತು. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೀಶ್ವರನಾದ ಕೃಷ್ಣನು ಇರ್ತಾನೋ, ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರ್ತಾನೋ, ಅಲ್ಲಿ ಲಕ್ಷ್ಮಿ ಇರ್ತಾಳೆ. ವಿಜಯವನ್ನು ವಿಜಯ ಕೂಡ ಇರುತ್ತೆ, ಐಶ್ವರ್ಯ ಇರುತ್ತೆ,
ಅರ್ಜುನನ ಕಥೆಯನ್ನು ಕೇಳುವುದರಿಂದ ನವವಿಧ ಭಕ್ತಿಗಳ ಪೈಕಿ ಯಾವ ಭಕ್ತಿಯನ್ನು ಕೋರಿಕೊಳ್ತಾವೋ ಆ ಬಗೆ ಭಕ್ತಿ ನಮಗೆ ಸಿದ್ಧಿಸ್ತದೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ನಾರಾಯಣ ನಾರಾಯಣ ನಾರಾಯಣ. ಹಯಗ್ರೀವೋ ಜಿತರಿಪುಹು, ಹಯಗ್ರೀವೋ ಜಿತರಿಪುಹು, ಉಪೇಂದ್ರೋ ರುಕ್ಮಿಣೀಪತಿ, ಉಪೇಂದ್ರೋ ರುಕ್ಮಿಣೀಪತಿ, ರಮಾರಮಣ ದೇವೋ ಮಾಂ, ರಮಾರಮಣ ದೇವೋ ಮಾಂ, ಸಂರಕ್ಷತು ಹರಿಸ್ಸದಾ, ಸಂರಕ್ಷತು ಹರಿಸ್ಸದಾ. ವಸಿಷ್ಠ, ಇವತ್ತು ನಾವು ಭಾಗವತೋತ್ತಮರ ಪೈಕಿ ಅತಿ ಮುಖ್ಯವಾದ ವಸಿಷ್ಠರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ವಸಿಷ್ಠನ ಜನ್ಮ ವೃತ್ತಾಂತವನ್ನು ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿವೆ. ಕೆಲವು ಕಡೆ ಅವರು ಬ್ರಹ್ಮ ಮಾನಸ ಪುತ್ರ ಎಂದು, ಕೆಲವು ಕಡೆ ಆಗ್ನೇಯ ಪುತ್ರನೆಂದು, ಮತ್ತು ಕೆಲವು ಕಡೆ ಮಿತ್ರಾವರುಣರ ಮಗನೆಂದು ವರ್ಣನೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಎಲ್ಲನೂ ಉಂಟು, ಯಾಕೆಂದರೆ ಕಲ್ಪಭೇದದಿಂದ ಇವೆಲ್ಲವೂ ಸರಿ ಎಂದೇ ಅರ್ಥ ಮಾಡಿಕೊಳ್ಬೇಕು. ಕಲ್ಪದಲ್ಲಿ ಪ್ರತಿಯೊಂದು ಸತಿ ಹುಟ್ಟುತ್ತಾರಲ್ಲ, ಹಾಗೆ ಅದನ್ನು ನಾವು ಸ್ವಲ್ಪ ಹಾಗೆ ಅರ್ಥ ಮಾಡ್ಕೋಬೇಕು. ವಸಿಷ್ಠರು ಬ್ರಹ್ಮ ಮಾನಸ ಪುತ್ರರ ಪೈಕಿ ಒಬ್ಬ, ಅದು ಮಾತ್ರ ಯಾವ ಕಲ್ಪದಲ್ಲಿದ್ದರೂ ಕೂಡ ಬ್ರಹ್ಮ ಮಾನಸ ಪುತ್ರನೇ ಇವರು. ಬ್ರಹ್ಮನ ನಾಲಿಗೆಯಿಂದ ಹುಟ್ಟಿದಂಥವನು ವಸಿಷ್ಠರು. ಅಷ್ಟೇ ಅಲ್ಲ, 9 ಬ್ರಹ್ಮರ ಪೈಕಿ ಅವನು ಒಬ್ಬ ಬ್ರಹ್ಮ. ಬ್ರಹ್ಮ ಅಂತಕ್ಕಂಥದ್ದು ಒಂದು ಪದವಿ. ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬರು ಬ್ರಹ್ಮಸ್ಥಾನವನ್ನು ವಹಿಸ್ಕೊಳ್ತಾರೆ. ಭೃಗು, ಪುಲಸ್ಯ, ಪುಲಹ, ಅಂಗಿರಸ, ಅತ್ರಿ, ಕ್ರತು, ದಕ್ಷ, ವಸಿಷ್ಠ, ಮರೀಚಿ, ಇವರೆಲ್ಲ ಬ್ರಹ್ಮ ಪದವಿಯನ್ನು ವಹಿಸ್ಕೊಳ್ತಕ್ಕಂಥ 9 ಋಷಿಗಳು. ಒಂದು ಸಾರಿ ಬ್ರಹ್ಮದೇವನು ವಸಿಷ್ಠರನ್ನು ಕರೆದಪ್ಪ, ಇನ್ನು ಮುಂದೆ ನೀನು ಸೃಷ್ಟಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಭೂಲೋಕದಲ್ಲಿ ಸೂರ್ಯವಂಶದ ರಾಜರಿಗೆ ರಾಜಪುರೋಹಿತನಾಗಿರಬೇಕು ಅಂತ ಹೇಳ್ತಾರೆ. ಪರಮ ವಿರಾಗಿಯಾಗಿದ್ದ ವಸಿಷ್ಠರು, ತುಚ್ಛರಾದ ರಾಜರಿಗೆ ಪುರೋಹಿತರಾಗಿರುವುದು ನನಗಿಷ್ಟವಿಲ್ಲ ಅಂದ. ಆಗ ಬ್ರಹ್ಮನ ಅಪ್ಪ, ಭವಿಷ್ಯದಲ್ಲಿ ಶ್ರೀಮನ್ ಮಹಾವಿಷ್ಣುವು ಸೂರ್ಯವಂಶದಲ್ಲಿ ಶ್ರೀರಾಮನಾಗಿ ಅವತರಿಸಿದ್ದಾನೆ, ಅಂತಹ ವಂಶಕ್ಕೆ ನೀನು ಪುರೋಹಿತ ಆಗು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಕ್ಷುಲ್ಲಕವಾಗಿ ಭಾವಿಸಬೇಡ, ಭೂಲೋಕಕ್ಕೆ ಹೋಗು, ಶ್ರೀರಾಮನಿಗೆ ಗುರುವಾಗುವ ಸೌಭಾಗ್ಯ ನಿನಗೆ ಸಿಗುತ್ತದೆ ಎಂದು ಬುದ್ಧಿ ಹೇಳ್ತಾರೆ. ಆಗ ವಸಿಷ್ಠನು ಅದಕ್ಕೊಪ್ಪಿ ಭೂಲೋಕಕ್ಕೆ ಬಂದು ಸೂರ್ಯವಂಶಕ್ಕೆ ರಾಜಪುರೋಹಿತ ಆದ. ಇಕ್ಷ್ವಾಕು, ನಿಮಿ ಮೊದಲಾದ ದೊಡ್ಡ ದೊಡ್ಡ ಚಕ್ರವರ್ತಿಗಳಿಗೆ ರಾಜಗುರು ಆದ. ದೇಶದಲ್ಲಿ ಸಂಕಟ ಪರಿಸ್ಥಿತಿ ತಲೆ ಎತ್ತಿದಾಗಲೆಲ್ಲ ರಾಜರು ವಸಿಷ್ಠನ ಮೊರೆ ಹೋಗ್ತಾಯಿದ್ರು. ಅವನು ತನ್ನ ತಪಶಕ್ತಿಯಿಂದ ಸಂಕಟ ಪರಿಹಾರ ಮಾಡ್ತಾ ಇದ್ದ. ಇಕ್ಷ್ವಾಕು ವಂಶದಲ್ಲಿ ನಿಮಿ ಎಂಬ ಮಹಾರಾಜ ಇದ್ದ. ಅವನು ಮಹಾ ಸ್ಫುರದ್ರೂಪಿಯಾಗಿದ್ದ. ಅಷ್ಟೇ ಅಲ್ಲ, ಧರ್ಮಶಾಸ್ತ್ರ ಬಲ್ಲವನು, ಒಳ್ಳೆಯ ಪರಿಪಾಲನಾ ಸಾಮರ್ಥ್ಯ ಇದ್ದವನು, ಸದಾ ಸತ್ಯವನ್ನೇ ಹೇಳ್ತಾ ಇದ್ದವನು. ಅವನು ಮಹಾದಾನಿಯು, ಜ್ಞಾನವಂತನೂ ಆಗಿದ್ದ. ಯಜ್ಞಾಗಾದಿಗಳನ್ನು ಮಾಡ್ತಿದ್ದಂಥ ಪವಿತ್ರ ಜೀವಿ ಅವನು. ನಿಮಿಚಕ್ರವರ್ತಿಯ ತಂದೆಗೆ 12 ಮಂದಿ ಮಕ್ಕಳು, ಅವರಲ್ಲಿ ನಿಮಿಯೇ ಕೊನೆಯವನು. ಅವನಿಗೆ ಒಂದು ಸಾರಿ ರಾಜಸೂಯ ಯಾಗ ಮಾಡಬೇಕು ಅನ್ನಿಸ್ತು. ತಂದೆಯ ಆಶೀರ್ವಾದ ಪಡೆದು ಯಾಗಕ್ಕೆ ಬೇಕಾದ ವಸ್ತುಗಳನ್ನು ಶೇಖರಣೆ ಮಾಡ್ತಾರೆ. ಯಾಗದಲ್ಲಿ ಭಾಗವಹಿಸುವ ಬ್ರಾಹ್ಮಣರಿಗಾಗಿ ಜಯಂತವೆಂಬ ಅಗ್ರಹಾರವನ್ನು ಕಟ್ಟಿಸ್ತಾನೆ. ಯಾಗ ನಿರ್ವಹಣೆಗಾಗಿ ಭೃಗು, ಅಂಗೀರಸ, ವಾಮದೇವ, ಗೌತಮ ಮೊದಲಾದ ಮಹರ್ಷಿಗಳನ್ನು ಬರಮಾಡಿಕೊಂಡು ಯಜ್ಞದ ಮುಹೂರ್ತವೂ ನಿಶ್ಚಯವಾಯಿತು.
ಯಾಗ ಪ್ರಾರಂಭಕ್ಕೆ ಎಲ್ಲ ಸಿದ್ಧವಾಗಿತ್ತು. ಆಗವನು ತನ್ನ ಕುಲಗುರುವಾದ ವಸಿಷ್ಠನ ಬಳಿಗೆ ಹೋಗಿ ವಿನಯದಿಂದ ನಮಸ್ಕರಿಸಿ ಅರ್ಘ್ಯಪಾದ್ಯಗಳನ್ನು ನೀಡಿ ಪೂಜೆ ಮಾಡ್ತಾನೆ. ಗುರುಂ ಶಾಂತಂ ವರಂ ಮೌನಿಂ, ಗುರುಂ ಶಾಂತಂ ವರಂ ಮೌನಿಂ, ಬ್ರಹ್ಮದೇವ ಸುತಂ ಪರಂ, ಬ್ರಹ್ಮದೇವ ಸುತಂ ಪರಂ. ಅಜ್ಞಾನ ನಾಶನಂ ದೇವಂ, ಅಜ್ಞಾನ ನಾಶನಂ ದೇವಂ, ವಸಿಷ್ಠಂ ಪ್ರಣತೋಸ್ಮ್ಯಹಂ, ವಸಿಷ್ಠಂ ಪ್ರಣತೋಸ್ಮ್ಯಹಂ. ಹೀಗೆ ಸ್ತೋತ್ರ ಮಾಡ್ತಾ ನಮಸ್ಕರಿಸಿ, ಗುರುವರ್ಯ, ನಾನು ರಾಜಸೂಯ ಯಾಗ ಮಾಡಬೇಕಂತ ಸಂಕಲ್ಪ ಮಾಡಿದ್ದೇನೆ, ಎಲ್ಲ ಏರ್ಪಾಡುಗಳು ಆಗಿವೆ, ತಾವು ನಮ್ಮ ವಂಶದ ಗುರುಗಳು. ಭಗವನ್ ಎಷ್ಟು ಮಿಚ್ಛಾಮಿ ತನ್ಮಾಂ ಯಾಜಯ ಮಾಚಿರಂ. ತಾವು ಯಾಗ ನಿರ್ವಹಣೆಯ ಜವಾಬ್ದಾರಿಯನ್ನು ಸ್ವೀಕರಿಸಿ ಅಧ್ವರ್ಯ ಸ್ಥಾನವನ್ನು ಅಲಂಕರಿಸಬೇಕು. ನೀವು ದಯಮಾಡಿ ಯಾಗವನ್ನು ನಡೆಸಿಕೊಡಬೇಕು. ಯಾಗ ಮುಗಿದ ಮೇಲೆ ಅದರ ಅಂಗವಾಗಿ ದೇವಿ ಮಹಾಯಜ್ಞವನ್ನು ನಡಬೇಕು, ನೀವು ನಡೆಸಲೇಬೇಕು. ಇದು ನನ್ನ ಮನಸ್ಸಿನಲ್ಲಿ ಎಷ್ಟೋ ವರ್ಷದಿಂದ ಇರತಕ್ಕಂಥ ಕೋರಿಕೆ. ಯಜ್ಞ ದೀಕ್ಷೆಯಲ್ಲಿ ಇರುವಾಗ ಹೊರಗೆ ಹೋಗಬಾರ್ದು. ಆದ್ದರಿಂದ ಯಜ್ಞ ದೀಕ್ಷೆಯ ವಿಸರ್ಜನೆ ಆಗಿ ಅವಭೃತ ಸ್ನಾನ ಆಗುವವರೆಗೂ ಏನೇನು ಪದಾರ್ಥಗಳು ಬೇಕೋ ಅವನ್ನೆಲ್ಲ ಸಿದ್ಧ ಮಾಡಿಟ್ಟಿದ್ದೇನೆ. ತಾವು ಯಜ್ಞ ಪ್ರಾರಂಭ ಮಾಡುವುದೊಂದೇ ಬಾಕಿ ಅಂದ. ನಿಮಿಚಕ್ರವರ್ತಿಯ ಆತುರ ಉತ್ಸಾಹಗಳನ್ನು ವಸಿಷ್ಠ ಗಮನಿಸಿ ಶಾಂತ ಗಂಭೀರ ಸ್ವರದಲ್ಲಿ ವಸಿಷ್ಠ ಹೀಗೆ ಹೇಳ್ತಾ ಇದ್ದಾನೆ, ರಾಜ ಸ್ವಲ್ಪ ಕಾಲಾವಕಾಶ ಕೊಡು, ನಾನು ಈಗ ತುಂಬ ಬಳಲು ಹೋಗಿದ್ದೀನಿ, ಸ್ವಲ್ಪ ದಿನ ವಿಶ್ರಾಂತಿ ತಗೊಂಡು ಆಮೇಲೆ ಯಜ್ಞವನ್ನು ನಡೆಸ್ತೀನಿ ಅಂದ. ಆಗ ನಿಮಿಯು, ಗುರುದೇವ, ದೈವಿಕ ಕರ್ಮ ಮಾಡುವಾಗ ಕಾಯುವುದಕ್ಕೆ ಯಾರೂ ಇಷ್ಟಪಡೋದಿಲ್ಲ, ನನಗೂ ವಯಸ್ಸಾಯಿತು, ಯಮರಾಜ ನನ್ನ ನೆಂಟ ಏನಲ್ಲ, ಧರ್ಮ ಕಾರ್ಯವನ್ನು ಬೇಗನೆ ಮಾಡಬೇಕು, ಏಕೆಂದರೆ ಜೀವನ ತುಂಬ ಚಂಚಲತೆಯಿಂದ ಕೂಡಿದಂಥದ್ದು, ನಾಳೆ ಮಾಡೋದನ್ನು ಇವತ್ತೇ ಮಾಡಬೇಕು, ಇವತ್ತು ಮಾಡಬೇಕಾದ ಧರ್ಮ ಕಾರ್ಯವನ್ನು ಈಗಲೇ ಮಾಡಬೇಕು, ಯಾಕಂದರೆ ಮೃತ್ಯು ಎನ್ನತಕ್ಕಂಥದ್ದು ಯಾವುದಕ್ಕೂ ಕಾಯುವುದಿಲ್ಲ. ಆದ್ದರಿಂದ ದಯವಿಟ್ಟು ಈಗಲೇ ಯಾಗವನ್ನು ಮಾಡಿಸಿಕೊಡಿ ಅಂದ ನಿಮಿ. ಆಗ ವಸಿಷ್ಠನು, ರಾಜ, ಇಂದ್ರನು ಒಂದು ಯಾಗವನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ದಾನೆ, ಆ ಯಾಗದಲ್ಲಿ ನಾನು ಅಧ್ವರ್ಯನಾಗಿರಬೇಕಂತ ಇಂದ್ರನು ಪ್ರಾರ್ಥನೆ ಮಾಡಿದ್ದಾನೆ, ನಾನು ಅದಕ್ಕೆ ಒಪ್ಕೊಂಡು ಬಿಟ್ಟಿದ್ದೀನಿ. ಇಂದ್ರನು ಮಾಡ್ತಾ ಇರತಕ್ಕಂಥ ಯಜ್ಞವು ಪರಾಶಕ್ತಿಗೆ ಸಂಬಂಧಿಸಿದ ಯಾಗವೇ, ಇಂದ್ರನ ಯಾಗವನ್ನು ಪೂರ್ತಿ ಮಾಡಿಸ್ತೇನೆ ಅಂತ ನಾನು ಒಪ್ಕೊಂಡ್ಬಿಟ್ಟು ಅವನಿಂದ ದೀಕ್ಷಾ ಕಂಕಣ ಮಾಡಿಕೊಂಡು ಸ್ವೀಕರಿಸ್ಬಿಟ್ಟಿದ್ದೀನಿ. ಹೀಗಿರುವಾಗ ಇಂದ್ರನ ಯಾಗಕ್ಕೆ ಹೋಗದೆ ನಿನ್ನ ಯಾಗಕ್ಕೆ ಬರೋದು ಸರಿಯೇ, ನೀನೇ ಹೇಳು, ಯಾಕೆಂದರೆ ಇಂದ್ರನು ನಮ್ಮ ರಾಜ, ರಾಜ ಕೇಳ್ಕೊಡ್ತಿದ್ದಾನೆ, ನಿನಗೂ ರಾಜನೇ, ನಾನು ಹೋಗಲೇಬೇಕು. ಆದ್ದರಿಂದ ನೀನು ನಾನು ಬರುವವರೆಗೂ ಕಾಯಿ, ನಾನು ಅಲ್ಲಿಂದ ಬಂದ ಮೇಲೆ ಖಂಡಿತ ನಿನ್ನ ಯಾಗವನ್ನು ನೆರವೇರಿಸ್ಕೊಡ್ತೀನಿ ಅಂದ ವಸಿಷ್ಠ. ಆಗ ನಿಮಿಚಕ್ರವರ್ತಿ ಮತ್ತೊಮ್ಮೆ ವಸಿಷ್ಠನ ಕಾಲಿಗೆ ಬಿದ್ದ, ಮುನೀಶ್ವರ, ಯಾಗಕ್ಕೆ ತುಂಬ ಜನರನ್ನು ಆಹ್ವಾನಿಸ್ಬಿಟ್ಟಿದ್ದೀನಿ, ದೊಡ್ಡ ದೊಡ್ಡ ರಾಜರು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬರ್ತಾ ಇದ್ದಾರೆ, ಸಾವಿರಗಟ್ಟಲೆ ಸಂಖ್ಯೆಯಲ್ಲಿ ಋಷಿಮುನಿಗಳು ಬರ್ತಾ ಇದ್ದಾರೆ, ಅವರಿಗೆ ಬೇಕಾದ ಏರ್ಪಾಡೆಲ್ಲ ಮಾಡಿಬಿಟ್ಟಿದ್ದೀವಿ, ರಾಜಸೂಯ ಯಾಗಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಬಿಟ್ಟಿದ್ದೀವಿ. ಸಂದರ್ಭ ಹೀಗಿರುವಾಗ ನನ್ನನ್ನು ಕಾಯಲು ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ಸರಿಯಲ್ಲ, ಯಾಗ ನಡೀಲೇಬೇಕೀಗ. ನೀವು ವೇದಶಾಸ್ತ್ರಗಳನ್ನು ಓದಿದಂಥವರು, ಧರ್ಮಶಾಸ್ತ್ರ ತಿಳಿದವರು, ಮೇಲಾಗಿ ಇಕ್ಷ್ವಾಕು ವಂಶದ ಗುರುಗಳು ನೀವು. ಇಕ್ಷ್ವಾಕು ವಂಶದ ರಾಜನಾದ ನಾನು ಯಾಗ ಮಾಡಲು ಹೊರಟಿರುವಾಗ ಕುಲಗುರುಗಳಾದ ನೀವು ಇಲ್ಲದೆ ಹೋದರೆ ಹೇಗೆ? ಆದ್ದರಿಂದ ನೀವು ಇರಲೇಬೇಕು. ಆದ್ದರಿಂದ ಗುರುವರ್ಯ, ನನ್ನ ಮಾತು ಕೇಳಿ.
ನನ್ನ ಯಾಗವನ್ನು ಬಿಟ್ಟು ಹೋಗಬೇಡಿ.